ಪಂಚರತ್ನ ಕಹಳೆ ಜೆ ಡಿ ಎಸ್ನ ವತಿಯಿಂದ ಈಗಾಗಲೇ ಐದು ಅಂಶಗಳನ್ನು ಇಟ್ಕೊಂಡು ಒಂದು ಪಂಚರತ್ನ ಯೋಜನೆಗೆ ಈಗಾಗಲೇ ಚಾಲನೆ ಸಿಕ್ಕಿದೆ. ಜೆ ಡಿ ಎಸ್ ಪಂಚರತ್ನ ಯಾತ್ರೆಗೆ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದೆ. ಬಳ್ಳಾರಿಯಲ್ಲಿ ಇವತ್ತು ಜೆ ಡಿ ಎಸ್ ಪಂಚರತ್ನ ಯಾತ್ರೆ ಬಹಳ ಮೆರುಗಿನಿಂದ ಕೂಡಿದೆ. ಎಂದಿನಂತೆ ಮಾಜಿ ಸಿ ಎಂ ಎಚ್ ಡಿ ಕೆ ನೇತೃತ್ವದ ಪಂಚರತ್ನ ಯಾತ್ರೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು, ಬೆಂಬಲಿಗರು, ಮತದಾರರು ಅಲ್ಲಿ ಭಾಗಿಯಾಗಿದ್ದಾರೆ. ಕಂಪ್ಲಿ ತಾಲೂಕಿನ ದೇವಲಾಪುರ ಬಳಿ ಎಚ್ ಡಿ ಕೆ ವಾಸ್ತವ್ಯವನ್ನು ಹೂಡಿದರು. ಗ್ರಾಮದ ರಸ್ತೆ ಹೋಟೆಲ್ನಲ್ಲಿ ಚಹಾ ಸೇವಿಸಿದರು ಎಚ್ ಡಿ ಕೆ. ಚಹಾ ಮಂಡಕ್ಕಿ ಸವಿದರು ಮಾಜಿ ಸಿ ಎಂ ಕುಮಾರಸ್ವಾಮಿ. ಹೋಟೆಲ್ ಮಾಲೀಕ ನಾಗಪ್ಪ ಕುಟುಂಬದ ಜೊತೆ ಅಲ್ಲಿ ಕುಶಲೋಪರಿಯನ್ನು ವಿಚಾರಿಸಿದ್ದಾರೆ ಮಾಜಿ ಮುಖ್ಯಮಂತ್ರಿ, ಜೆ ಡಿ ಎಸ್ನ ದಳಪತಿ ಎಚ್ ಡಿ ಕುಮಾರಸ್ವಾಮಿ.